ಬೆಂಗಳೂರಿನಿಂದ ಮಂಡ್ಯ ಮಾರ್ಗವಾಗಿ ಮೈಸೂರಿಗೆ ತೆರಳುತ್ತಾ ಇದ್ದ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರನ್ನ ಪೊಲೀಸರು ತಡೆದಿರುವ ಘಟನೆ ನಡೆದಿದೆ. ಮಂಡ್ಯ ಗಡಿಯಲ್ಲಿ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಮೈಸೂರಿನಲ್ಲಿ ಚಿಕಿತ್ಸೆಗಾಗಿ ವೈದ್ಯರ ಬಳಿ ಅಪಾಯಿಂಟ್ಮೆಂಟ್ ಪಡೆದಿದ್ದಂತಹ ಮುತಾಲಿಕ್ ಅದನ್ನ ತೋರಿಸಿದ್ರು. ಪೊಲೀಸರು ಮಂಡ್ಯ ಜಿಲ್ಲೆ ಪ್ರವೇಶ ಇಲ್ಲ ಅಂತ ತಡೆದಿದ್ದಾರೆ. ಆಗ ಸ್ಥಳದಲ್ಲಿದ್ದ ಭಜರಂಗ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಮಂಜುನಾಥ್ ಕೂಡ ಪೊಲೀಸರ ನಡೆಯನ್ನ ಖಂಡಿಸಿದ್ದಾರೆ. ಈ ವೇಳೆ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ಕೆಲಕಾಲ ಬೇಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಈಗ ಅವಕಾಶ ಸ್ವಲ್ಪ ಸಮಯ ಆದ್ಮೇಲೆ ಬರೆಯುವಂತ ಸಮಸ್ಯೆ ಏನಿದೆ ಮಂಡ್ಯಕ್ಕೆ ಸಮಸ್ಯೆ ಇಲ್ಲ. ನಿನ್ನೆ ಎಲ್ಲ ಬೇರೆ ಬೇರೆ ಕಡೆ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ನಾವು ಮುನ್ನೆಚ್ಚರಿಕೆಯಾಗಿ ಮಾಡಬೇಕಲ್ಲ. ಹೌದು, ಅದಕ್ಕೋಸ್ಕರ ಈಗ ಪ್ರಾಯಬಿಟ್ಟು ಆಗಿದೆ. ಎಲ್ಲಿ ಬೇಕಂದ್ರ ಹಾಂ ಇದೆ ಇದೆ ಆದೇಶ ಇದೆ. ಸರ್ ಇಲ್ಲಿದೆ ತಗೊಳ್ಳಿ ಇಲ್ಲಿ ತಂದು ಸರ್ ಆ ಕಡೆ ಹೋಗಿ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಗಣ್ಣು ತೋರಿಸಲಿಕ್ಕೆ ಮೈಸೂರು ಹೋಗ್ತಾ ಇದ್ದಾರೆ. ಆಂದವೇ ಇದು ಅಲ್ಲ, ಹೈವೇದಾಗ ಪಾಸ್ ಆಗಲಿಕ್ಕೆ ಸಿಟಿಗೆ ಎಂಟ್ರಿ ಆಗಲ್ಲ. ಒಂದ್ಸರಿ ಒಂದ್ಸರಿ ಪ್ರಮೋದಿಗೆ ಕೊಡ್ತೀನಿ ಹೈವೇ. ಹಾಂ ಬಟ್ಟು ನಾನು ಮೈಸೂರಿಗೆ ಹಾಸ್ಪಿಟಲಲ್ಲಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಕಣ್ಣಿಂದು. ಇಲ್ಲ ಇಲ್ಲ, ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಸರ್, ನಾಗಮಂಗಲ ಹೋಗೋದೇ ಇಲ್ಲ. ನಿಮ್ಮ ನಿಮ್ಮ ಎಸ್ಕಾರ್ಟ್ ಯಾರಾದರೂ ಬಂದ್ರೆ ಆಯ್ತು. ಎಲ್ಲ ರೀತಿಯ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಾವು ಹೋದ ನಂತರ ಅಲ್ಲೇನಾದ್ರೂ ಆದ್ರೆ ನಮ್ಮೆಲ್ಲ ಕೇಸ್ ಹಾಕಿ ಅರೆಸ್ಟ್ ಮಾಡಿ, ಆದ್ರೆ ನಮ್ಮ ತಡೆಯುವಂತಹ ಪ್ರಕ್ರಿಯೆ ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ, ತಪ್ಪಿದೆ. ಸೊ ನಮ್ಮ ವಿಚಾರಧಾರೆಯನ್ನ, ನಮ್ಮ ಸಂಘಟನೆಯನ್ನ, ನಮ್ಮ ವೈಚಾರಿಕತೆಯನ್ನೇ ತಡೀತಾ ಇದ್ದಾರೆ. ಸೊ ಇವತ್ತು ನಾನು ಹೋಗ್ತಾ ಇರುವಂತಹದ್ದು ನಾಗಮಂಗಲಕ್ಕಲ್ಲ,
ನಾಗಮಂಗಲಕ್ಕೆ ಹೋಗಬಾರ್ದು ಅಂತ ಅನ್ನೋದು ನನಗೆ ಗೊತ್ತಿದೆ. ಆದರೆ ನಾನು ಹೋಗ್ತಾ ಇರುವಂಥದ್ದು ಮಂಡ್ಯದಲ್ಲಿರುವಂತಹ 23 ಹುಡುಗರೇನು ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ, ಹಿಂದೂ ಕಾರ್ಯಕರ್ತರನ್ನ. ಅವ್ರನ್ನ ಭೇಟಿಯಾಗಿ ಒಂದು ಸಾಂತ್ವನ ಹೇಳೋಗೋಸ್ಕರ ನಾನು ಹೊರಟಿದ್ದೆ. ಸೊ ಅಲ್ಲೇನು ಗಲಾಟೆ ಗಲಭೆ, ನಂದೇನು ಸಭೆ ಇಲ್ಲ, ಯಾವುದೇ ರೀತಿಯಲ್ಲಿ ಏನು ಕಾರ್ಯಕ್ರಮ ಇಲ್ಲ. ಹೋಗೋದು, ಭೇಟಿಯಾಗೋದು, ಸಾಂತ್ವನ ಹೇಳೋದು, ಮತ್ತು ವಾಪಸ್ ನಾವು ಹೋಗೋದು ಅಂತನ್ನುವಂಥ ನಿರ್ಧಾರ ಮಾಡಿದ್ದು. ಇವತ್ತು ಜಿಲ್ಲಾ ಆಡಳಿತ ನನ್ನನ್ನು ತಡೆದಿದ್ದು, ನಾವು ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈ ರೀತಿಯ ಪ್ರವೃತ್ತಿ ರಾಜಕಾರಣಿಗಳಿಗೆ, ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ. ಸೊ ಇದು ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೇನೆ. ನಾಗಮಂಗಲದ ಘಟನೆ ಇರ್ಬೋದು, ದಾವಣಗೆರೆ ಘಟನೆ ಇರ್ಬೋದು, ಇನ್ನೂ ಬೇಕಾದಷ್ಟು. ಪ್ಯಾಲಿಸ್ತೇನ್ ಧ್ವಜಗಳನ್ನು ಹಾರಾಡ್ತಾ ಇದಾರಂದ್ರೆ ಪ್ಯಾಲಿಸ್ತೇನ್ಗೆ ಇಲ್ಲಿ ಮುಸ್ಲಿಮರಿಗೆ ಸಂಬಂಧ ಏನು? ಏನು ಸಂಬಂಧ ಅವರಿಗೆ? ಇವತ್ತು ಪ್ಯಾಲಿಸ್ತೇನ್ ಧಾರಿಸ್ತಾರೆ, ನಾಳೆ ಪಾಕಿಸ್ತಾನ ಧಾರಿಸ್ತಾರೆ. ಸೊ ಇವ್ರನ್ನ ಶೂಟ್ ಅಟ್ ಸೈಟ್ ಮಾಡಬೇಕು. ಈ ರೀತಿಯ ದೇಶದ್ರೋಹಿ ಚಟುವಟಿಕೆಗೆ ಅವಕಾಶ ಕೊಡ್ತಾರೆ? ಈದ್ ಮಿಲಾದ್ ಏನು ಮತ್ತು ಪ್ಯಾಲಿಸ್ತೇನ್ ಏನು, ಅದಕ್ಕೇನು ಸಂಬಂಧ? ಪ್ಯಾಲಿಸ್ತೇನಿಗೆ ಸಪರೇಟ್ ಯೋಚನೆ ಮಾಡೋದು ಬಿಟ್ಟು ಆ ಈದ್ ಮಿಲಾದ ಸಂಬಂಧಪಟ್ಟಾಗ ಅಲ್ಲೇ ಯಾಕೆ ಮಾಡಬೇಕು? ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಕುಮ್ಮಕ್ಕನಿಂದನೇ ಆಗ್ತಾ ಇದೆ, ಕಾಂಗ್ರೆಸ್ಸಿನ ಅಪೀಸ್ಮೆಂಟ್ನಿಂದನೇ ಆಗ್ತಾ ಇದೆ, ಕಾಂಗ್ರೆಸ್ಸಿನ ತುಷ್ಟೀಕರಣದಿಂದನೇ ಆಗ್ತಾ ಇದೆ. ಸೊ ಕಾಂಗ್ರೆಸ್ ಇದಕ್ಕೆ ದೇಶದ್ರೋಹಿಗಳಿಗೆ ಇವತ್ತು ಸಪೋರ್ಟ್ ಮಾಡ್ತಾ ಇರುವಂತಹದ್ದು, ಇದನ್ನು ಯಾವ ಹಿಂದೂ ಸಮಾಜ ಒಪ್ಪುವುದಲ್ಲ, ಭಾರತೀಯರ ದೇಶಭಕ್ತರು ಒಪ್ಪುವುದಿಲ್ಲ ಅಂತ ನೆನಪಿಟ್ಕೊಳ್ಳಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನೀವು ಎಲ್ಲಿ ಇಡಬೇಕು ಅಲ್ಲೇ ಇಡ್ತಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.